ವಕೀಲರುಗಳು ಮಾತನಾಡುತ್ತಿದ್ದಾರೆ. ಈಗಾಗಲೇ ನಾವು ರಾಜ್ಯಪಾಲ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೇವೆ. ಪಿಟಿಷನ್ನಲ್ಲಿ ಪಾಶ್ಗೆ ಮತ್ತು ಮುಸ್ಲಿಂ ರಿಲೀಫ್ ಕೂಡ ಕೇಳಿದ್ದೀವಿ. ಈ ಪಿಟಿಷನ್ ಮೇಲೆ ಆರ್ಗ್ಯುಮೆಂಟ್ ಮಾಡಿದ್ದೆ ಅಭಿಷೇಕ್ ಮನು ಸಿಂಘ್ವಿ ಬರ್ತಾ ಇದ್ದಾರೆ ಸರ್, ಹಿರಿಯ ವಕೀಲರು ನ್ಯಾಯಾಲಯದಲ್ಲಿ ಸಿಗ್ತಾರೆ ಅಂತ ಸಂಪೂರ್ಣ ವಿಶ್ವಾಸ ಇದೆ. ಏನು ಮಾಡಿದ್ರು ಕಾನ್ಸಿಯನ್ಸಿಯಸ್ ವೇದಿಕೆಯ ಮಂತ್ರಿಯಾಗಿ 40 ವರ್ಷಗಳಾಗಿದ್ದೇನೆ. ನಾನು ನಮ್ಮ ರಾಜಕೀಯ ಜೀವನ ಸರ್ವ ಪುಸ್ತಕದಿಂದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ ಮಾಡಿಲ್ಲ, ಮಾಡೋದು ಇಲ್ಲ. ಇವತ್ತು ಕೃಷಿ ಬೆಳಿಬೇಕು ಅಂತೇಳಿ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಅದನ್ನು ನಾವು ನಿರ್ವಹಿಸ್ತಾ ಈಗಲೂ ಸ್ವಲ್ಪ ಕೂಡ ಮಾಡ್ತೀವಿ.